ನಾಗಿಣಿ. ದಿನ ದೇವ್ರ ಹತ್ರ ಬೇಡ್ಕೊಳ್ಳೋದಾದ್ರೂ ಏನಿರುತ್ತೆ? ಇಲ್ಲ ಕದ್ದು ಮುಚ್ಚಿ ಯಾರನ್ನಾದ್ರೂ ಮೀಟ್ ಮಾಡಕ್ ಹೋಗ್ತಿರ್ಬೋದಾ? ಇವಳ ನಡವಳಿಕೆ ನೋಡ್ತಾ ಇದ್ರೆ ಇವಳಲ್ಲೇನೋ ದೊಡ್ಡ ರಹಸ್ಯ ಇರೋ ತರ ಇದೆ. ಈ ಮನೆ ನಂದು, ನೀವೆಲ್ಲ ನನ್ನವರು. ಯಾರು ಏನಂದ್ರು ಅರ್ಜುನ್, ಯಾರ ಮಾತು ಕೇಳ್ಕೊಂಡು ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ ನೀನು? ಯಾರು ಅಲ್ಲ ಅಮ್ಮ, ನೀನು ಅಣ್ಣ ಮಾತಾಡ್ಕೋತಾ ಇದ್ದಿದ್ದೆ ನಾನು ಕೇಳಿಸ್ಕೊಂಡೆ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಓಂ ಸುಬ್ರಹ್ಮಣ್ಯಾಯ ನಮಃ. ಓಂ ಸುಬ್ರಹ್ಮಣ್ಯಾಯ ನಮಃ. ಓಂ ಸುಬ್ರಹ್ಮಣ್ಯಾಯ ನಮಃ. ಕರುಣಾಕರ ದೀನ ಬಂಧೋ. ಶುಭವಾಗಲಿ ಅಮೃತ. ನನ್ನನ್ನು ನೆನಪು ಮಾಡಿಕೊಂಡ ಕಾರಣವೇನು? ಶ್ರೀಶಾದಿ ದೇವ ಗಣಪೂಜಿತ ಪಾದ ಪ್ರಭು. ನಿನಗೆ ಗೊತ್ತಿರೋ ಹಾಗೆ ನಾಗಮಣಿ ಹುಡುಕೋ ನನ್ನ ಎಲ್ಲ ಪ್ರಯತ್ನಗಳು ವ್ಯರ್ಥ ಆಗ್ತಾ ಇದೆ. ನನ್ನ ಹೋರಾಟಗಳು, ನನ್ನ ಹುಡುಕಾಟಗಳು ವ್ಯರ್ಥವಾಗಿ ಹೋಗ್ತಾ ಇದೆಯಾ ಅಂತ ಅನುಮಾನಗಳು ದಿನೇ ದಿನೇ ಕಾಡ್ತಾ ಇದೆ. ದಯವಿಟ್ಟು ನಾಗಮಣಿ ಇರೋ ಜಾಗನ, ಅದು ನನ್ನ ಕೈ ಸೇರೋ ರೀತಿನ ನೀನೇ ತಿಳಿಸ್ಬೇಕು. ನನ್ನ ನಾಗಮಣಿ ಹುಡುಕಾಟಕ್ಕೆ ನಿನ್ನ ಸಹಾಯ ಬೇಕಾಗಿದೆ. ಅಮೃತ, ನಿನ್ನ ಬೇಡಿಕೆಯನ್ನು ಈಡೇರಿಸುವ ಮುಂಚೆ ನನ್ನ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತೀಯಾ? ಕೇಳು ಪ್ರಭು. ಮನುಷ್ಯನಿಗೆ ತನ್ನ ಸಾವಿನ ಬಗ್ಗೆ, ಅದು ಯಾವಾಗ ಹೇಗಾಗತ್ತೆ ಅನ್ನೋದರ ಬಗ್ಗೆ ಜ್ಞಾನ ಇರುತ್ತಾ ಅಮೃತ? ಇಲ್ಲ, ಅದು ಸಾಧ್ಯನೇ ಇಲ್ಲ. ಮನುಷ್ಯ ಇರಲಿ, ಈ ಪ್ರಪಂಚದ ಯಾವುದೇ ಜೀವಿಗೂ ತನ್ನ ಹುಟ್ಟು ಸಾವುಗಳ ಬಗ್ಗೆ ಅರಿವಿರುತ್ತದ ಅಮೃತ? ಇಲ್ಲ ಪ್ರಭು, ಅದನ್ನೇ ಅಲ್ವಾ ಸೃಷ್ಟಿಯ ರಹಸ್ಯ ಅಂತ ಹೇಳೋದು. ಹೌದು, ಈಗ ನೀನು ಕೇಳ್ತಿರೋ ಪ್ರಶ್ನೆನೂ ಹಾಗೇ ಇದೆ ಅಮೃತ. ಈಗ ನೀನು ನಾಗಮಣಿಯನ್ನು ಹುಡುಕಿಕೊಂಡು ಭೂಲೋಕಕ್ಕೆ ಬಂದಿದ್ದೀಯ. ಈಗ ನೀನು ಭೂಲೋಕದ ಒಂದು ಭಾಗವಾಗಿದ್ದೀಯ. ಸ್ವತಃ ನಾಗಲೋಕದವಳಾದ ನಿನಗೆ ನಿಮ್ಮ ಲೋಕದ ಸ್ವತ್ತಾದ ನಾಗಮಣಿಯ ಇರುವಿಕೆಯನ್ನು ಪತ್ತೆ ಹಚ್ಚೋದು ಕಷ್ಟ ಅಂದ್ರೆ ಅದು ನಿನ್ನ ಸೋಲಲ್ಲ, ಅದು ನಿನ್ನ ವೈಫಲ್ಯವಲ್ಲ, ಅದು ಈ ಭೂಲೋಕದ ಗುಣವಷ್ಟೇ. ಇಲ್ಲಿರೋ ಎಷ್ಟೋ ಸೃಷ್ಟಿ ರಹಸ್ಯಗಳ ಮರ್ಮವನ್ನು ಭೇದಿಸೋದು ಅಷ್ಟು ಸುಲಭವಲ್ಲ. ನೀನು ಈ ಲೋಕದ ನಿಯಮಗಳಿಗನುಸಾರವಾಗಿ ಹೊಂದಿಕೊಂಡು ನಿನ್ನ ಹುಡುಕಾಟವನ್ನು ನಡೆಸಬೇಕಿದೆ ಅಮೃತ. ಆದರೂ ನನ್ನ ಹೋರಾಟದಲ್ಲಿ ಎಲ್ಲಿ ಸೋತು ಹೋಗ್ತೀನೋ ಅಂತ ಭಯ ಆಗ್ತಾ ಇದೆ. ಧೃತಿಗೆಡಬೇಡ ಅಮೃತ. ಆ ಪರಶಿವನಲ್ಲಿ ನಂಬಿಕೆ ಇಟ್ಟು ಯಾವುದೇ ನಿರೀಕ್ಷೆಗಳಿಲ್ಲದೆ ಆರಾಧಿಸು, ನಿನಗೆ ಮಂಗಳವಾಗುತ್ತದೆ.
ಇವಳು ಇಲ್ಲಿ ನಿಂತು ಏನ್ ಮಾಡ್ತಿದ್ದಾಳೆ? ಎದುರಿಗೆ ನೋಡಿದ್ರೆ ಯಾರೂ ಇಲ್ಲ, ಯಾರ ಜೊತೆ ಮಾತಾಡ್ತಿದ್ದಾಳೆ? ಅಲ್ಲ, ಇವಳಿಗೇನು ಹುಚ್ಚ? ದೇವ್ರಿಗೆ ಅಂತ ತಂದಿರೋ ಹೂನ ನೆಲದ ಮೇಲೆ ಚೆಲ್ತಿದ್ದಾಳೆ? ಏನ್ ನಡೀತಾ ಇದೆ ಇಲ್ಲಿ? ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ ಕಾಪಾಡಿಯ ಹರನೇ ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ. ಏಯ್, ಯಾರೋ ನೀನು? ನಿನ್ನನ್ನೇ ಕೇಳ್ತಾ ಇರೋದು. ಯಾರು ನೀನು? ನಮ್ಮನ್ನ ನಿನ್ಗೇನ್ ಕೆಲ್ಸ? ಅತ್ತೆಮ್ಮ ಈಗ ಬಂದ್ರ? ಹೌದು, ಈಗ ಬಂದೆ. ಯಾಕೆ ಕಾಣ್ತಾ ಇಲ್ವಾ? ಅದಿರ್ಲಿ, ಇವನ್ ಯಾರು? ಅದೇ ಗಂಗಮ್ಮ ಸರಿಯಾಗ್ ಕೆಲ್ಸಕ್ಕೆ ಬರ್ತಾ ಇರ್ಲಿಲ್ವಲ್ಲ, ಮನೆ ಕೆಲ್ಸಕ್ಕೆ ಯಾರಾದ್ರೂ ಬೇಕಿತ್ತು. ಇವನು ಸಿದ್ದಯ್ಯ ಅಂತ, ಸಿದ್ದಾಪುರದಿಂದ ಬಂದಿದ್ದಾನೆ. ಮನೆ ಕೆಲ್ಸಕ್ಕೆ ಇರ್ಲಿ ಅಂತ ನಾನೇ ಕೆಲ್ಸಕ್ಕೆ ತಗೊಂಡಿದ್ದೀನಿ. ಹೇಮಾ, ನಾನು ಇಲ್ದಲೇ ಇರುವಾಗ ಹಿಂದೆ ಮುಂದೆ ವಿಚಾರಿಸ್ದೆ ಯಾರ್ಯಾರನ್ನೋ ಯಾಕೆ ಕೆಲ್ಸಕ್ಕೆ ಸೇರಿಸ್ಕೊಂಡೆ ನೀನು? ಅಷ್ಟಕ್ಕೂ ನನಗೊಂದು ಮಾತು ಹೇಳ್ದೆ ಕೇಳ್ದೆ ಹೇಗೆ ನಿರ್ಧಾರ ತಗೊಂಡೆ ನೀನು? ಅಜ್ಜಿ, ನೀನು ತಪ್ಪು ತಿಳ್ಕೊಂಡಿದ್ಯಾ. ಸಿದ್ದಯ್ಯ ತುಂಬಾ ಒಳ್ಳೆಯವರು, ತುಂಬಾ ಜನ ಮನೆ ಕೆಲಸ ಎಲ್ಲ ಮಾಡ್ತಾರೆ. ಕರ್ಣ, ನೀನು ಬಾಯ್ ಮುಚ್ಕೊಂಡು ಸುಮ್ಮನೆ, ಇದೆಲ್ಲ ನಿನಗೆ ಅರ್ಥ ಆಗೋದಿಲ್ಲ. ಇಲ್ಲ ಅಜ್ಜಿ, ನಿನ್ನ ಆತಂಕ ನನಗೆ ಅರ್ಥ ಆಗುತ್ತೆ. ಸಿದ್ದಯ್ಯ ಬರೀ ಕೆಲಸ ಅಲ್ಲ, ಎಲ್ಲರ ಜೊತೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ ಗೊತ್ತಾ? ಕೈ ನೋಡಿ ಎಷ್ಟು ಚೆನ್ನಾಗಿ ಭವಿಷ್ಯ ಬೇರೆ ಹೇಳ್ತಾರೆ. ಏ ಕರ್ಣ, ಇಂಥ ಬುರುಡೆ ದಾಸರು ಪ್ರಪಂಚದಲ್ಲಿ ಬೇಕಾದಷ್ಟು ಜನ ಇರ್ತಾರೆ, ಅದಕ್ಕೇನು ಕಮ್ಮಿ ಇಲ್ಲ. ಭವಿಷ್ಯ ಹೇಳ್ತಾನೆ, ಭವಿಷ್ಯ. ಅಯ್ಯೋ ಇಲ್ಲ ಅಜ್ಜಿ, ನೀನ್ ಊರಲ್ಲಿ ಇಲ್ದೇ ಇರುವಾಗ ಏನಾಯ್ತು ಅಂತ ಹೇಳಿದ್ರೆ ನೀನ್ ನಂಬೋದೇ ಇಲ್ವೇನೋ. ಬಹುಶಃ ನಾವು ನಂಬ್ತಾ ಇಲ್ಲಿಲ್ವೇನೋ. ಅರ್ಜುನ್ ಕೈ ನೋಡಿ ಎಷ್ಟು ಕರೆಕ್ಟಾಗಿ ಭವಿಷ್ಯ ಹೇಳಿದ್ರು ಗೊತ್ತಾ? ಏನು ಅರ್ಜುನ್ ಬಗ್ಗೆನ? ಹಾ ಕರ್ಣ, ಈಗ ಅದೆಲ್ಲ ಯಾಕೆ ಸುಮ್ಮನಿರು ನೀನು? ನೀನ್ ಸುಮ್ಮನಿರಮ್ಮ, ವಿಷಯ ಏನು ಅಂತ ಅರ್ಜುನ್ಗೆ ಗೊತ್ತಾಗಿದ್ಯಂತೆ. ಅಜ್ಜಿ ಹೇಳಿದ್ರೆ ಏನ್ ತಪ್ಪು? ಅಮ್ಮ ಮಗ ಇಬ್ರು ಸೇರ್ಕೊಂಡು ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ದೀರ ನೀವು? ಅದೇ ಅಜ್ಜಿ, ಅರ್ಜುನ್ ಈ ಮನೆ ಮಗ ಅಲ್ಲ ಅನ್ನೋ ವಿಚಾರನ ಸಿದ್ದಯ್ಯ ಎಷ್ಟು ಕರೆಕ್ಟಾಗಿ ಹೇಳ್ಬಿಟ್ರು ಗೊತ್ತಾ? ಕೈ ನೋಡಿ, ಅರ್ಜುನ್ ಬಗ್ಗೆ ಇರೋ ಸತ್ಯನೆಲ್ಲ ಒಂದು ಕ್ಷಣದಲ್ಲಿ ಎಷ್ಟು ಕರೆಕ್ಟಾಗಿ ಹೇಳ್ಬಿಟ್ರು ಗೊತ್ತಾ? ಸಿದ್ದಯ್ಯ ಸಾಮಾನ್ಯ ಅಲ್ಲ ಅಜ್ಜಿ, ತುಂಬ ತಿಳ್ಕೊಂಡಿದ್ದಾರೆ. ಹೇಮಾ, ಯಾವುದನ್ನ ಯಾರ ಮುಂದೆ ಯಾವಾಗ ಹೇಳ್ಬೇಕು ಅನ್ನೋ ಪ್ರಜ್ಞೆ ನಮ್ಗಿರೋದಿಲ್ವಾ? ಕೆಲವೊಂದು ವಿಚಾರಗಳನ್ನ ಕೆಲವು ಕಾರಣಕ್ಕೆ ಮುಚ್ಚಿಟ್ಟಿರ್ತೀವಿ, ಸಮಯ ಬಂದಾಗ ನಾವೇ ಹೇಳ್ತೀವಿ. ಮನೆ ಸೂಕ್ಷ್ಮಗಳನ್ನ ಎಲ್ಲಾರ ಮುಂದೆ ಹೇಳಿ ಏನೋ ಸಾಧನೆ ಮಾಡಿರೋ ರೀತಿ ನಿಂತಿದ್ದಾನಲ್ವಾ ಇವನು? ಅಲ್ಲೇ ಅಲ್ಲೇ ಇವನ ಉದ್ದೇಶ ಸರಿಗಿಲ್ಲ ಅಂತ ನಿನ್ಗೆ ಯಾಕೆ ಅರ್ಥ ಆಗ್ಲಿಲ್ಲ? ಅತ್ತೆ ಅದು ಹಾಗಲ್ಲ, ಹಾಗೂ ಇಲ್ಲ ಹೀಗೂ ಇಲ್ಲ. ಏ ಸಿದ್ದಯ್ಯ, ನಿನ್ನ ಮಾತಿನಿಂದ ಈ ಮನೆಯವ್ರನ್ನ ಮರಣ ಮಾಡಿದ ಹಾಗೆ ನನ್ನ ಮಾಡ್ಬೋದು ಅಂತ ಅನ್ಕೋಬೇಡ ಕರ್ಣ. ಹೇಮಾ ಸರಿಯಾಗಿ ಕೇಳಿಸ್ಕೊಳ್ಳಿ, ನನಗೆ ಯಾಕೋ ಇವ್ನು ನಮ್ಮ ಮನೇಲಿರೋದು ಸರಿಯಲ್ಲ ಅನಿಸ್ತಾ ಇದೆ. ಇವನಿಲ್ಲೇ ಇದ್ರೆ ನಮ್ಮಗಳ ಮಧ್ಯೆ ತಂದಾಕ್ಬಿಡ್ತಾನೆ. ಹೌದು, ಇದು ಖಂಡಿತ. ನಾಳೆ ಬೆಳಗಾಗೋದ್ರಲ್ಲಿ
ಈ ಸಿದ್ದಯ್ಯ ಈ ಮನೇಲಿ ಇರಬಾರ್ದು. ನನ್ನ ಮಾತೆ ಕೊನೆ. ಅಲ್ಲ ಅತ್ತೆ ಮಾ, ಇವನಿಲ್ಲಿದ್ರೆ ತಪ್ಪೇನು? ಇರ್ಲಿ ಬಿಡಿ. ನೀವೇ ಈ ವಿಚಾರನ ತುಂಬ ಎಲ್ಲಿಗೂ ತಗೊಂಡು ಹೋಗ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ. ಹಾಗೆಲ್ಲ ಏನೂ ಆಗಲ್ಲ ಅತ್ತೆ ಮಾ, ನಂಬಿಕಸ್ತನ ಥರ ಇರ್ತಾನೆ ಬಿಡಿ. ಮಾತು ಬೇಡ ಹೇಮಾ. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಬೇಡ ಅಂತ ಹೇಳಿದೆ ತಾನೆ? ಇವು ನಿಮ್ಮ ಮನೇಲಿ ಇರಬಾರ್ದು. ಸಿದ್ದಯ್ಯ, ಅಜ್ಜಿಗೆ ಸ್ವಲ್ಪ ಕೋಪ ಜಾಸ್ತಿ, ನೀವೇನು ಅಂದ್ಕೋಬೇಡಿ. ಅದು ಈಗ ತಾನೆ ಅವ್ರು ಹೊರಗಡೆಯಿಂದ ಬಂದಿದ್ರಲ್ಲ. ನನಗೆ ಅರ್ಥ ಆಗುತ್ತೆ ಬಿಡಿ, ದೊಡ್ಡವ್ರ ಮನಸ್ಸೇನು ಅಂತ ನನಗೆ ಗೊತ್ತಿಲ್ವಾ. ನೀವೇನು ಯೋಚನೆ ಮಾಡಿ, ಅಮ್ಮವ್ರ ಹತ್ರ ನಾನೇ ಹೋಗಿ ಮಾತಾಡ್ತೀನಿ, ಸರಿನಾ? ಹಾಗೆ ಮಾಡಿ, ಆಗ ಅವ್ರ ಕೋಪ ಕಮ್ಮಿ ಆದರೂ ಆಗಬಹುದು. ಅಮೃತ, ನಿನ್ನ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅಂತ ನನಗೆ ಅರ್ಥ ಆಗ್ತಾ ಇದೆ. ನಿನ್ನ ಧಾವಂತಗಳು ಸಹ ನನಗೆ ಅರ್ಥ ಆಗ್ತಾ ಇದೆ. ನನಗೆ ಎಲ್ಲವೂ ತಿಳಿತಾ ಇದೆ ಅಮೃತ. ಆದರೂ ನಾನು ಏನೂ ಮಾಡೋ ಹಾಗಿಲ್ಲ. ಏಕೆಂದರೆ ಇಲ್ಲಿ ನಡೀತಿರೋ ಎಲ್ಲವೂ ಕೂಡ ಆ ಪರಮೇಶ್ವರನ ಇಚ್ಛೆಯಂತೆಯೇ ನಡೀತಾ ಇದೆ. ಅವನ ಆಜ್ಞೆಯನ್ನು ಮೀರಿ ಏನು ಮಾಡಲು ಆಗುವುದಿಲ್ಲ. ಅವನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ಪತ್ತೆ ಹಚ್ಚೋ ಶಕ್ತಿ ಯಾರಿಗೆ ತಾನೇ ಇದೆ ಹೇಳು? ಸಮಯ ಬಂದಾಗ ಎಲ್ಲವೂ ತಾನು ತಾನಾಗೆ ಗೊತ್ತಾಗ್ತಾ ಹೋಗುತ್ತೆ. ನನಗೆ ಎಲ್ಲ ಅರ್ಥ ಆಗ್ತಿದೆ ಪ್ರಭು. ಆದರೆ ಎಲ್ಲರನ್ನು ಎಲ್ಲವನ್ನು ಕಳ್ಕೊಂಡು ನಾನು ಏಕಾಂಗಿಯಾಗಿ ಹೋರಾಡೋದಕ್ಕಾಗುತ್ತಾ ಪ್ರಭು? ಅಮೃತ, ನೀನು ಯಾರನ್ನು ಕಳೆದುಕೊಂಡಿಲ್ಲ. ಎಲ್ಲರೂ ನಿನ್ನ ಸುತ್ತಮುತ್ತಲೇ ಇದ್ದಾರೆ. ಒಳಗಣ್ಣನ್ನು ತೆರೆದು ನೋಡಬೇಕಷ್ಟೇ. ಎಲ್ಲ ಗೊತ್ತಿದ್ದು ಹೀಗೆ ಹೇಳ್ತಾ ಇದ್ಯಾ? ನಿನಗೆ ತಿಳಿದೇ ಇರೋದು ಏನಿದೆ ಹೇಳು. ಮೊದಲು ನಾಗಮಣಿನ ಕಳ್ಕೊಂಡೆ. ನನ್ನ ಪ್ರಾಣಕ್ಕೆ ಪ್ರಾಣ ಆಗಿದ್ದ ಶೇಷ ನನ್ನಿಂದ ದೂರ ಆಗೋದ್ಲು. ನನಗೆ ದಾರಿ ದೀಪ ಆಗಿದ್ದ ನನ್ನ ಗುರುಗಳು ನನ್ನಿಂದ ದೂರ ಆಗೋದ್ರು. ನನಗೆ ಜನ್ಮ ಕೊಟ್ಟ ನನ್ನ ತಂದೆ ತಾಯಿ ಕೂಡ ನನ್ನ ಶತ್ರುಗಳ ಸಂಚಿಗೆ ನನ್ನ ಕಣ್ಣೆದುರುಗಡೆನೆ ಬಲಿಯಾಗೋದ್ರು. ಇನ್ನು ಏನಾಗಬೇಕು ಪ್ರಭು? ಎಲ್ಲರೂ ಕಳ್ಕೊಂಡು ಈಗ ನಾನು ಒಂಟಿಯಾಗಿ ಹೋಗಿದ್ದೀನಿ. ದಿಕ್ಕೆ ತೋಚದೇ ಇರೋ ಹಾಗಾಗಿದೆ. ನೀನು ಯಾರನ್ನೆಲ್ಲ ಕಳೆದುಕೊಂಡೆ ಎಂದು ದುಃಖಿಸುತ್ತಿದ್ದೀಯೋ ಅವ್ರ ಯಾರನ್ನು ನೀನು ಕಳೆದುಕೊಂಡಿಲ್ಲ. ಇವನು ಯಾರು? ಯಾತಕ್ಕೋಸ್ಕರ ಬಂದಿದ್ದಾನೆ? ಇವನ ಉದ್ದೇಶದ ಬಗ್ಗೆ ನನಗ ಅನುಮಾನಗಳು ಬರ್ತಾ ಇದೆ. ನಾನು ಮಾಡಿದ ಉಪಾಯಗಳೆಲ್ಲ ಹಾಳಾಗೋ ರೀತಿ ಕಾಣ್ತಾ ಇದೆ. ಇಲ್ಲ ಇಲ್ಲ, ಇವನಿ ಮನೆಗಿರಬಾರ್ದು. ಹೇಗಾದರೂ ಮಾಡಿ ಇವನ್ನ ಮನೆ ಓಡಿಸ್ಬೇಕು. ಓಡಿಸ್ಬೇಕು. ಅಮ್ಮೋರೇ, ಅಮ್ಮೋರೇ, ಏಯ್, ಯಾರೋ ನೀನು? ಯಾಕ ಬಂದಿದ್ಯಾ ಇಲ್ಲಿ? ನಿನ್ನ ಉದ್ದೇಶ ಏನು? ಹೇಳಿದ್ನಲ್ಲ ಅಮ್ಮೋರೇ, ಕೆಲಸ ಮಾಡಿಕೊಂಡು ಹೊಟ್ಟೆ ಹೊರ್ಕೊಳ್ಳೋ ಉದ್ದೇಶದಿಂದ ಬಂದಿದ್ದೀನಿ ಅಷ್ಟೇ, ಬೇರೆ ಏನಿರಕ್ಕೆ ಸಾಧ್ಯ ಹೇಳಿ? ಮುಚ್ಚ ಬಾಯಿ. ಏನು ಕೈ ನೋಡಿ ಭವಿಷ್ಯ ಹೇಳ್ತೀಯಂತೆ ನೀನು? ಇಷ್ಟು ವರ್ಷ
ಅರ್ಜುನ್ ರಹಸ್ಯನ ಯಾರಿಗೂ ಗೊತ್ತಾಗದ ಹಾಗೆ ಮುಚ್ಚಿಟ್ಕೊಂಡು ಬಂದೆ. ಆದರೆ ನೀನು ಮಣ್ಣು ಪಾಲು ಮಾಡಿಬಿಟ್ಟಲ್ಯೋ. ಎಲ್ಲರೂ ಎದುರುಗೆ ಹೇಳೋಂಥ ಅವಶ್ಯಕತೆ ಏನಿತ್ತು? ಇಲ್ಲೇ ಗೊತ್ತಾಗುತ್ತೆ ನಿನ್ನ ಉದ್ದೇಶ ಏನಿದೆ ಅಂತ. ಅಮ್ಮವರೇ, ಅಂಥ ಯಾವ ಉದ್ದೇಶನೂ ನನಗಿಲ್ಲ. ಕೈ ನೋಡಿ ಶಾಸ್ತ್ರ ಹೇಳೋದು ನನ್ನ ಹುಟ್ಟಿನಿಂದ ಬಂದಿದೆ. ಈ ನಾಲ್ಗೆ ಯಾವತ್ತೂ ಸುಳ್ಳಾಡಲ್ಲಮ್ಮ. ಸುಳ್ಳಾಗಿದ್ರೆ ನನ್ನ ನಾಲ್ಗೆ ಸೇದು ಹೋಗ್ಲಿ. ಈಗ ನಿಜ ಹೇಳೋದ್ರಿಂದ ಈ ಮನೆ ನೆಮ್ಮದಿ ಇರುತ್ತೆ ಅಂತ ಅಂದ್ಕೊಂಡಿದ್ಯಾ? ಇಲ್ಲ, ನಾನು ನಿನ್ನ ಮಾತನ್ನ ನಂಬಲ್ಲ. ನೀನು ಬೇಕು ಅಂತಾನೆ ಯಾವುದು ದುರುದ್ದೇಶ ಇಟ್ಕೊಂಡೆ ಈ ರೀತಿ ಮಾಡಿದ್ಯಾ? ನೋಡು, ಇನ್ನೊಂದು ಕ್ಷಣನು ನೀನಿಲ್ಲಿರಬಾರ್ದು. ಹಾಗನ್ಬಿಡಿ ತಾಯಿ, ಬಡವ ನಾನು. ಏನೋ ಕೆಲಸ ಮಾಡಿಕೊಂಡು ಎರಡೊತ್ತು ಊಟ ಮಾಡ್ಕೊಂಡು ಒಂದು ಮೂಲೆಯಲ್ಲಿ ಬಿದ್ದಿರ್ತೀನಿ. ಬಿಟ್ಟು ತಿಳಿದೇ ತಪ್ಪು ಮಾಡಿದರೆ ಕ್ಷಮಿಸ್ಬಿಡಮ್ಮ. ಬಿಡು ಬಿಡು ನೋಡು, ಈ ರೀತಿ ನಾಟಕ ಮಾಡಿ ನಮ್ಮ ಮನೆಯವ್ರನ್ನ ನಂಬಿಸ್ಬೋದು, ನನ್ನನ್ನಲ್ಲ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಗಂಟು ಮೂಟೆ ಕಟ್ಕೊಂಡು ಹೋಗ್ತಾ ಇರು. ಅರ್ಥ ಆಯ್ತಾ? ಹೇಗ್ ನಿನ್ನ ಮನೆಯಿಂದ ಆಚೆ ಹಾಕ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ ಕಣೋ, ಗೊತ್ತಿದೆ. ಇಷ್ಟೊತ್ತು ಬಂದಿದ್ದು ನನ್ನ ಕೇಳಿಸ್ಕೊಂಡು ಸುಮ್ಮನೆ ಇದ್ದೀನಿ ಅಂತ ನನ್ನ ಮನೆಯಿಂದ ಹೊರಗೆ ಹಾಕೋಷ್ಟು ಪೊಗರ ನಿನಗೆ? ನೀನು ಹೇಳಿದ್ದನ್ನೆಲ್ಲ ಕೇಳಿಕೊಂಡು ನೀನು ಅಂದಿದ್ದನ್ನೆಲ್ಲ ಅನ್ನಿಸ್ಕೊಂಡು ಸುಮ್ಮನೆ ಇರಕ್ಕೆ ನಾನು ನಿಮ್ಮನೆ ಹಾಳ ಹೇಳಿಪ್ಪ ಮಗುನ. ನಾನು ಯಾವುದೋ ಉದ್ದೇಶ ಇಟ್ಕೊಂಡ್ಬಂದಿದ್ದೀನಿ, ಆ ಉದ್ದೇಶ ಈಡೇರೋವರೆಗೂ ಇಲ್ಲಿಂದ ಹೋಗಲ್ಲ. ನನ್ನನ್ನು ಇಲ್ಲಿಂದ ಕಳ್ಸಕ್ಕೆ ಯಾರಿದ್ರೂ ಸಾಧ್ಯ ಇಲ್ಲ. ನೋಡು, ನನ್ನ ಎದುರಾಕೋಬೇಡ. ನನ್ನ ಎದುರಾಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತಾನೆ ನಿನಗೆ? ಏಯ್, ನಿನ್ನ ಪಳ್ಳಿ ಬೆದರಿಕೆಗೆಲ್ಲ ಬೆದರೋನಲ್ಲ ನಾನು. ನಿನ್ನ ರಹಸ್ಯ ಎಲ್ಲ ನನಗೆ ಗೊತ್ತಿದೆ. ಕೈ ನೋಡೋ ನೆಪದಲ್ಲಿ ಎಲ್ಲ ಸತ್ಯನು ಬಾಯಿ ಬಿಟ್ರೆ ನಿನ್ನ ಕತೆ ಮುಗಿದಂಗೇನೆ. ನೀನು ಹಸ್ಕ ಹಾಕೋದು ಎಷ್ಟು ನಿಮಿಷದ ಕೆಲಸ ನನಗೆ? ಇಲ್ಲ ಅಂದ್ರೆ ಏನೇ ಏನೇ ಮಾಡ್ತೀಯ? ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ. ಈ ಸಿದ್ದಯ್ಯ ಹೋಗಿ ಸುಮಾರು ಹೊತ್ತಾಯ್ತು. ಅತ್ತೆ ಬೇರೆ ತುಂಬಾ ಕೋಪ್ತಲಿದ್ದಾರೆ. ಅಲ್ಲಿ ಏನೇನು ಆಗ್ತಿರುತ್ತೋ ಏನೋ ನೋಡೋದು. ವಾಸಿ ಅತ್ತೆಮ್ಮ, ಅತ್ತೆಮ್ಮ ಅಮ್ಮವರೇ, ನನ್ನ ಹೊಟ್ಟೆ ಮೇಲೆ ಹೊಡಿಬೇಡಿ. ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ಪಾಪ ಅತ್ತೆಮ್ಮ, ಇಷ್ಟೊಂದು ಕೇಳ್ಕೊತಾ ಇದ್ದಾನೆ, ಹೂ ಅಂದ್ಬಿಡಿ. ಸರಿ ಸರಿ ಬಿಡ ಕಾಲು, ಜಾಸ್ತಿ ತಲಾಟೆ ಮಾಡಕ್ಕೆ ಹೋಗ್ಬೇಡ. ನಿನ್ನ ಕೆಲಸ ಏನೋ ಅಷ್ಟು ನೋಡ್ಕೊಂಡು ಹೋಗು. ಅರ್ಥ ಆಯ್ತಾ? ನೋಡಿದ್ಯ ಸಿದ್ದಯ್ಯ, ನಮ್ಮ ಅತ್ತೆ ಮನ್ಸು ಎಂಥದ್ದು ಅಂತ? ಅವ್ರು ಹೇಳ್ದ ಹಾಗೆ ಕೇಳ್ಕೊಂಡಿದ್ಬಿಡು, ಸರಿನಾ?